ತಂದೆ ವೆಂಕಟೇಶ್ವರ, ಎಲ್ಲರ ಸಂಕಷ್ಟಗಳನ್ನ ಸರ್ವನಾಶ ಮಾಡೋ ಸಾರ್ವಭೌಮ ನೀನು. ನಿನ್ನನ್ನೇ ನಂಬಿ ನೀನೇ ನಾನು ಗತಿ ಅಂತ ನಂಬಿಕೊಂಡು ಬದುಕ್ತಿರೋಳು. ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಈ ರೀತಿ ಮಾಡಿದೆ? ನನ್ನ ಗಂಡ ಎಂತೋ ಅಂತ ನಿನಗೆ ಗೊತ್ತು ತಾನೇ? ಹೌದು ಸರ್, 1000 ಕ್ಯಾಸೆಟ್ಸ್ ಕಳಿಸಿದ್ದೀನಿ. ರಿಪೋರ್ಟ್ ಎಲ್ಲ ಚೆನ್ನಾಗಿದೆ ಸರ್. ಕಮ್ ಔಟ್ ನೈಸ್ ಸರ್. ಜಸ್ಟ್ ಎ ಮಿನಿಟ್ ಸರ್. ಏನ್ರಿ ಏನ್ರಿ ಇದು? ಕಲೆನ ಕಾಪಾಡೋ ಕಲಾ ಸರಸ್ವತಿ ಇರೋ ಜಾಗ ಇದು. ಇಂಥ ಕೆಟ್ಟ ಮನಸ್ಸು ಇರೋರ್ನ ಇಲ್ಲಿ ಬೆಳೆಯೋದಕ್ಕೆ ಬಿಟ್ರೆ ಶ್ರೇಷ್ಠವಾದ ಕಲೆ ಕೊಳತು ನಾರು ಹೋಗುತ್ತೆ. ಇಂಥವನಿಗೆ ಕೆಲಸ ಕೊಟ್ಟಿರೋ ಇನ್ನು ನೀವ್ ಹೇಗಿರ್ತೀರಾ? ನೀವೇನ್ರಿ ಗೆಟ್ ಲಾಸ್ಟ್ ಹೇಳೋದು? ಹಾ, ನೀವೇನ್ರಿ ಗೆಟ್ ಲಾಸ್ಟ್ ಹೇಳೋದು? ನಾನೇ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಹೋಗ್ತಾ ಇದ್ದೀನಿ. ಗುಡ್ ಬೈ. ದಾರಿ ಬಿಡ್ರಿ. ಕರ್ಮ ಕರ್ಮ ಇವತ್ತೇನ ಕ್ರಿಕ್ ಮಾಡ್ಕೊಂಡು ಬಿಡಿದಾಳೆ. ಯಾವಾಗ್ಲೂ ಹೀಗೆ 3 ತಿಂಗಳು 4 ತಿಂಗಳು ಕೆಲಸ ಮಾಡ್ತಾಳೆ, ಆಮೇಲೆ ರಿಸೈನ್ ಮಾಡಿ ಕಳ್ಸ್ಕೊತಾ ಇರ್ತಾಳೆ. ಇನ್ನೇನ್ ಮತ್ತೆ? ಇದೇ ಇವಳು ಪ್ರೊಫೆಷನ್ ಆಗ್ಬಿಟ್ಟಿದೆ. ಎಲ್ಲಿ ಕೆಲ್ಸಕ್ಕೆ ಸೇರಿದ್ರು ಇದೇ ಗೋಳು. ಇವಳಿಗೆ ಮುಂದಪ್ಪ ಒಳ್ಳೇದಲ್ಲ. ಇವಳಿಗೆ ಅದೆಂತ ಗಂಡ ಸಿಕ್ತಾನ ಆ ದೇವ್ರಿಗೆ ಗೊತ್ತು. ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ಯಾ? ಏನೇನೋ ಬರಿತಾ ಇದ್ಯಾ? ಸ್ವಲ್ಪ ದಿವಸ ಹೋದ್ರೆ ನಿನಗೂ ಗೊತ್ತಾಗುತ್ತೆ. ಮಂಜುನಾಥೇಶ್ವರ, ವೆಂಕಟೇಶ್ವರ, ಪರಮೇಶ್ವರ, ಇನ್ನು ಎಲ್ಲಾ ದೇವ್ರಿಗೂ, ಎಲ್ಲಾ ತರದ ದೇವಸ್ಥಾನಗಳಿಗೂ ಹೋಗಿ ಪೂಜೆ ಮಾಡಿದೀನಿ, ಪ್ರಾರ್ಥನೆ ಮಾಡಿದೀನಿ, ಅರ್ಕೆ ಹೊತ್ಕೊಂಡಿದ್ದೀನಿ. ಇಷ್ಟೆಲ್ಲಾ ಮಾಡಿದ್ರು ನನ್ನ ಮಗಳಿಗೆ ಇನ್ನೂ ಒಂದು ಗಂಡ ಸಿಗೋ ಹಾಗೆ ಮಾಡ್ಲಿಲ್ವಲ್ಲ ದೇವ್ರೆ. ಪರಮಾತ್ಮ, ನೀ ನನ್ನ ಕೊಟ್ಟಿದೆಯಲ್ಲ ಕೋಡಂಗಿ ಅಂತ ಗಂಡನ್ನ, ಅದೇ ತರ ಒಂದು ಗಂಡ ನನ್ನ ಅಕ್ಕನ ಮಗಳಿಗೆ, ಅಲ್ಲಲ್ಲ ನನ್ನ ಮಗಳಿಗೆ ಸಿಗೋ ಹಾಗೆ ಮಾಡು ತಂದೆ, ಸಿಗೋ ಹಾಗೆ ಮಾಡು. ದೇವ್ರೆ, ಈ 8 ದಿನದೊಳಗೆ ನನ್ನ ಮಗಳಿಗೆ ಒಂದು ಗಂಡ ನೋಡಕ್ ಬರ್ತಾರೆ ಅಂತ ನೀನು ಅಪ್ಪಣೆ ಕೊಟ್ರೆ ಸಾಕು. ನಾಳೆನೆ ನನ್ನ ಗಂಡನ್ನ ಇಡೀ ರಾತ್ರಿ ತಣ್ಣೀರಲ್ಲಿ ಮುಳುಗಿಸಿ ಅಷ್ಟೇ ಅಲ್ಲ, ಜೊತೆಗೆ ಅವ್ರ ತಲೆನ ನುಣ್ಣಗೆ ಬೋಡಿಸಿ ಅವರ ತಲೆ ಮೇಲೆ ಕರ್ಪೂರ ಇಟ್ಟು ನಿಮ್ಗೆಲ್ಲ ಕರ್ಪೂರದ ಆರತಿನ ನನ್ನ ಕೋಡಂಗಿಗೆಲ್ಲೇ ಮಾಡಿಸ್ತೀನಿ. ದಯಮಾಡಪ್ಪ, ದಯಮಾಡು, ಅಪ್ಪಣೆ ಕೊಡು ತಂದೆ. ಕಾಪಾಡಪ್ಪ, ಕಾಪಾಡು ನನ್ನ ದೇವ್ರೆ. ಪಂಕಜ ದೇವ್ರಲ್ಲ, ನಾನು ನಿನ್ ಗಂಡ ಕೋಡಂಗಿ. ಅಯ್ಯೋ, ಏನ್ರಿ ಅದು ಮಚ್ಚು? ಯಾಕೆ ಕೊಚ್ಚಾಕಕ್ಕೆ? ಹೌದು, ಹುಚ್ಚು ನನಗೆಲ್ಲ ಹಿಡಿದಿರೋದು, ಹುಚ್ಚು ನೀನ್ ಹಿಡಿದಿರೋದು. ಅರ್ಕೆ ಹೊತ್ಕೊಳ್ಳೋಣ. ನೀನು ತೀರ್ಸ್ಬೇಕಾಗಿರೋ ನಾನಾ? ಏಯ್, ಬೇಕಾದ್ರೆ ನೀನೇ ಅರ್ಕೆ ಹೊತ್ಕೋ, ನೀನೇ ತೀರ್ಸ್ಕೋ. ಇಲ್ಲ ಅಂತಂದ್ರೆ ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಕೊಚ್ಚಾಕ್ಬಿಡ್ತೀನಿ. ಕೊಚ್ಚಾಕ್ತೀರೇನ್ರಿ? ಚಿಕ್ಕ